ಜಯಂತಿ ಆಚರಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿತ್ತು. ಆದರೆ ಬಿಜೆಪಿಯವರು ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರ ವತಿಯಿಂದ ಟಿಪ್ಪು ಜಯಂತಿ ಮಾಡಲ್ಲ ಅಂತ ಹೇಳಿದ್ದಾರೆ. ಹೈಕೋರ್ಟ್ನವರು ಟಿಪ್ಪು ಜಯಂತಿ ಆಚರಣೆ ಮಾಡಬಹುದು ಅಂತ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿಲ್ಲ, ಮಾಡಿ ಅಂತ. ಟಿಪ್ಪು ಜಯಂತಿ ಆಚರಣೆ ಮಾಡಬಹುದು ಅಂತ ಹೇಳಿದ್ದಾರೆ. ಈಗ ಟಿಪ್ಪು ಜಯಂತಿನ ಬೇರೆ ಸಂಘ ಸಂಸ್ಥೆಗಳು ಮಾಡಬಹುದು. ನಾವು ಬರೀ ಟಿಪ್ಪು ಜಯಂತಿ ಒಂದನೇ ಆಚರಣೆ ಮಾಡಿಲ್ಲ ನಮ್ಮ ಸರ್ಕಾರ ಇದ್ದಾರೆ. ಅನೇಕ ಐತಿಹಾಸಿಕ ಪುರುಷರ ಜಯಂತಿಗಳನ್ನು ಆಚರಣೆ ಮಾಡಿದ್ದಾರೆ. ನಾರಾಯಣ ಗುರು ಜಯಂತಿ ಆಚರಣೆ ಮಾಡಿದ್ದು ನಾವೇನೆ, ಕೆಂಪೇಗೌಡ ಜಯಂತಿ ಆಚರಣೆ ಮಾಡೋದು ನಾವೇನೆ, ಮಹಾವೀರ ಜಯಂತಿ ಆಚರಣೆ ಮಾಡೋದು ನಾವೇನೆ, ಕೃಷ್ಣ ಜಯಂತಿ ಆಚರಣೆ ಮಾಡೋದು ನಾವೇನೆ, ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಆಚರಣೆ ಮಾಡೋದು ನಾವೇನೆ, ಕೆಂಪೇಗೌಡ ಜಯಂತಿ ಆಚರಣೆ ಮಾಡೋದು ನಾವೇನೆ. ಅದರಲ್ಲಿ ಟಿಪ್ಪು ಜಯಂತಿನೂ ಕೂಡ ಒಂದು ಮಾಡಿದ್ದಾರೆ. ಆಲ್ ಹಿಸ್ಟಾರಿಕಲ್ ಪರ್ಸನ್ಸ್. ಮತ್ತೆ ಸಮಾಜದಲ್ಲಿ ಮಹಾಪುರುಷರುಗಳು, ಇವ್ರನ್ನೆಲ್ಲ ಸಮಾಜ ಸುಧಾರಕರು, ಐತಿಹಾಸಿಕ ಪುರುಷರು, ಇವ್ರನ್ನೆಲ್ಲ ಜಯಂತಿಗಳನ್ನು ಮಾಡಿದ್ದರು. ಅವರು ಸಂಕುಚಿತ ಮನೋಭಾವದಿಂದ ರಾಜಕೀಯ ಕಾರಣಕ್ಕೋಸ್ಕರ ಟಿಪ್ಪು ಜಯಂತಿ ಮಾಡಲಿಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಟಿಪ್ಪು ಜಯಂತಿ ಮಾಡಬಾರ್ದು ಅಂತ ಹೈಕೋರ್ಟ್ನವರು ಏನು ಹೇಳಿಲ್ಲ, ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಸಂಘ ಸಂಸ್ಥೆಗಳು ಈಗಲೂ ಮಾಡ್ತಾರೆ, ನಾವೆಲ್ಲ ಭಾಗವಹಿಸ್ತೀವಿ. ಪ್ರತಿ ಗ್ರಾಂಗ್ ಎಲ್ಲ